हाय हेलो वेलकम सो ना प्रशांत गोपाल सो नावत बीबीएमपी टैक्स एम पी टक्सन ये मतलब सो अग ना फस्ट बी बी एम पी टक्स डॉट कर्नाटक डॉट गव डॉट इन वेबसैटे बरकरे सो नानी वेबसईट लिंक डिस्क्रिप्शन मेनशन मे चेक सो ना नेक्स्ट ना अल्लिकेशन नंबर इलां पी ई डी नंबर ना एंट्रि सो नि अप्लिकेशन नंबर निम्न लास्ट इयर पेड रिसीप्टल सो नहीं चेकबहू इलां पी ई डी नंबर कूड़ा निगे टैक्स पेड रिसप्टली ಸೊ ಅಲ್ಲಿ ನೀವು ಚೆಕ್ ಮಾಡಿಕೊಂಡು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಅದಾದಮೇಲೆ ನಿಮಗೆ ಇಲ್ಲಿ ಓನರ್ ನೇಮನ್ನ ಎಂಟ್ರ್ ಮಾಡಬೇಕಾಗತ್ತೆ ಫಸ್ಟ್ ತ್ರೀ ಕ್ಯಾರೆಕ್ಟರ್ಸ್ನ ಮಾತ್ರ ನೀವು ಎಂಟ್ರ್ ಮಾಡಬೇಕಾಗತ್ತೆ ಸೊ ಒನ್ಸ್ ನಾವು ಅಪ್ಲಿಕೇಶನ್ ನಂಬರ್ ಅಥವಾ ಪಿ ಎ ಡಿ ನಂಬರ್ ಅದಾದಮೇಲೆ ನಾವು ಓನರ್ ನಂಬರ್ ಫಸ್ಟ್ ತ್ರೀ ಕ್ಯಾರೆಕ್ಟರ್ಸ್ನ ಎಂಟ್ರ್ ಮಾಡಿದ್ಮೇಲೆ ರಿಟ್ರೀವ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಆವಾಗ ನಮಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ನಮಗೆ ರಿಟ್ರೀವ್ ಆಗುತ್ತೆ ಸೊ ಒನ್ಸ್ ನಮಗೆ ರಿಟ್ರೀವ್ ಅಂತ ಕೊಟ್ಟ ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಥವಾ ಪಿ ಐ ಡಿ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿ ನಾವು ಕೆಳಗಡೆ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಓನರ್ ಡೀಟೇಲ್ಸ್ ಮತ್ತು ಎಲ್ಲ ಅವರ ಅಡ್ರೆಸ್ ಎಲ್ಲ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಸೊ ಅದನ್ನು ನೀವು ಕನ್ಫರ್ಮ್ ಮಾಡಿ ಕನ್ಫರ್ಮ್ ಮಾಡಿದ್ಮೇಲೆ ಇಲ್ಲಿ ಕನ್ಫರ್ಮ್ ಬಟನನ್ನು ಕ್ಲಿಕ್ ಮಾಡಿ ಸೊ ಒನ್ಸ್ ನೀವು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಇಲ್ಲಿ ಈ ರೀತಿಯಾದ ನೆಕ್ಸ್ಟ್ ಪೇಜ್ ಓಪನ್ ಅಪ್ ಆಗುತ್ತೆ ಸೊ ಇಲ್ಲಿ ನಿಮಗೆ ನೀವು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿರುತ್ತೆ ಮತ್ತು ಬೇಸ್ ಅಪ್ಲಿಕೇಶನ್ ನಂಬರ್ ಕೂಡ ನಿಮಗೆ ಇರುತ್ತೆ ಅದು ಲಾಸ್ಟ್ ಅಪ್ ಲಾಸ್ಟ್ ಇಯರ್ ನಿಮ್ಮದು ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಈ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿರೋಂಥ ಮೊಬೈಲ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಮತ್ತು ನೀವು ಯಾವ ವರ್ಷಕ್ಕೆ ಪೇ ಮಾಡ್ತಾ ಇದ್ದೀರಾ ಆ ವರ್ಷದ ಇಯರ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಕನ್ಫರ್ಮ್ ಮಾಡಬೇಕು ಸೊ ಒಂದು ಸೆಲ್ಲ ಕನ್ಫರ್ಮ್ ಮಾಡಿದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕ್ಯಾಪ್ಚ ಎಂಟ್ರ್ ಮಾಡಿ ಸೊ ಒಂದು ಸತಿ ಕ್ಯಾಪ್ಚ ಎಂಟ್ರ್ ಮಾಡಿದ್ಮೇಲೆ ಪ್ರೊಸೀಡ್ ಕ್ಲಿಕ್ ಮಾಡಿ ಸೊ ಒನ್ಸ್ ಪ್ರೊಸೀಡ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬಂದಿರುತ್ತೆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಸೊ ಒ ಟಿ ಪಿನ ಎಂಟ್ರ್ ಮಾಡಿದ್ಮೇಲೆ ನಿಮಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನು ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗುತ್ತೆ ನಿಮ್ಮ ಪ್ರಾಪರ್ಟಿ ರಿಲೇಟೆಡು ಸೊ ನೀವು ಒಂದು ಓ ಟಿ ಪಿನ ಎಂಟ್ರ್ ಮಾಡಿದ್ಮೇಲೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಎಲ್ಲ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಸೊ ನಿಮ್ಮ ಓನರ್ ಡೀಟೇಲ್ಸ್ ಮತ್ತು ನಿಮ್ಮ ಪ್ರಾಪರ್ಟಿ ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ನೀವು ಇದನ್ನೆಲ್ಲ ಒಂದು ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಒಂದು ಸರ್ತಿ ಕನ್ಫರ್ಮ್ ಮಾಡಿದ್ಮೇಲೆ ನೀವು ಇಲ್ಲಿ ಪ್ರೆಸ್ ಟು ನೆಕ್ಸ್ಟ್ ಸ್ಟೆಪ್ ಅಂತ ನೀವು ಕ್ಲಿಕ್ ಮಾಡಿ ಸೊ ಒಂದು ಪಕ್ಷದಲ್ಲಿ ನಿಮ್ಗೆ ಏನಾದರೂ ಚೇಂಜಸ್ ಇತ್ತು ಅಂತ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಏನಾದರೂ ಅಪ್ ಏರಿಯಾ ಏನಾದರೂ ಆಗಿತ್ತು ಅಂತಂದರೆ ಇಲ್ಲ ಅಂತಂದರೆ ಏನಾದರೂ ಬೇರೆ ಪ್ರಾಪರ್ಟಿಲಿ ಏನಾದರೂ ಚೇಂಜಸ್ ಇತ್ತು ಅಂತಂದರೆ ಇಲ್ಲಿ ನೀವು ಚೆಕ್ ಮಾಡಿಕೊಂಡು ನೀವು ಚೇಂಜಸ್ಗಳು ಮಾಡ್ಬೋದು ಅದು ಸೊ ಅದೇ ಅದೇ ರೀತಿಯಾಗಿ ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಈ ಪೇಜ್ಗೆ ಬರ್ತೀರಾ ಈ ಪೇಜಲ್ಲಿ ನಿಮಗೆ ಕಂಪ್ಲೀಟ್ ಟ್ಯಾಕ್ಸ್ ಮಾಹಿತಿ ಇರುತ್ತೆ ಎಲ್ಲ ಬ್ರೇಕೇಜಸ್ ಎಲ್ಲ ಏನೇನು ಇರುತ್ತೆ ಅಂತದೆಲ್ಲ ನಿಮಗೆ ಶೋಪ್ ಆಗಿರುತ್ತೆ ಸೊ ನಿಮಗೆ ಇಲ್ಲಿ ಫುಲ್ ಅಮೌಂಟ್ ಕೂಡ ಪೇ ಮಾಡ್ಬೋದು ಇಲ್ಲ ಹಾಫ್ ಅಮೌಂಟ್ ಕೂಡ ಪೇ ಮಾಡ್ಬೋದು ಸೊ ನಾವಿಲ್ಲಿ ಫುಲ್ ಅಮೌಂಟನ್ನ ಪೇ ಮಾಡ್ತಾಯಿದ್ದೀವಿ ಸೊ ಮತ್ತು ನಾವಿಲ್ಲಿ ಚೆಕ್ ಬಾ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಪೇಮೆಂಟ್ ಮಾಡಲಿಕ್ಕೆ ಎರಡು ವೇ ಇರುತ್ತೆ ಚಲನ್ ಪೇಮೆಂಟ್ ಮತ್ತು ಆನ್ಲೈನ್ ಪೇಮೆಂಟ್ ಅಂದ್ಬಿಟ್ಟು ಚಲನ್ ಪೇಮೆಂಟ್ ಅಂದರೆ ನಿಮಗೆ ಒಂದು ಚಲನ ಪಿ ಡಿ ಎಫ್ ಜನರೇಟ್ ಮಾಡ್ತಾರೆ ಆ ಚಲನ ತೊಗೊಂಡು ನಾವು ಯಾವುದಾದ್ರೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೆ ಹೋಗ್ಬಿಟ್ಟು ನಾವು ಪೇ ಮಾಡ್ಬೋದು ಇದು ಆಫ್ಲೈನ್ ಮೋಡ್ ಆಗಿರುತ್ತೆ ಆನ್ಲೈನ್ ಪೇಮೆಂಟ್ ಆದರೆ ನೀವು ಕ್ರೆಡಿಟ್ ಕಾರ್ಡ್ ಥ್ರೂ ಇಲ್ಲಾಂತಂದರೆ ನೀವು ಡೆಬಿಟ್ ಕಾರ್ಡ್ ಇಲ್ಲ ಅಂತಂದ್ರೆ ನೆಟ್ ಬ್ಯಾಂಕಿಂಗ್ ಅಂತಂದರೆ ಯು ಪಿ ಐ ಕೂಡ ಕೂಡ ನೀವು ಪೇಮೆಂಟ್ ಮಾಡ್ಬೋದು ಸೊ ನಾ ಆನ್ಲೈನ್ ಪೇಮೆಂಟನ್ನು ಸೆಲೆಕ್ಟ್ ಮಾಡೋಣ ಸೊ ಒನ್ಸ್ ಆನ್ಲೈನ್ ಪೇಮೆಂಟನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಓನರ್ ನಂಬರ್ ಓನರ್ ಮೊಬೈಲ್ ನಂಬರ್ ಓನರ್ ನೇಮ್ ಮತ್ತು ಟ್ರಾನ್ಸಾಕ್ಷನ್ ನಂಬರ್ ಇವೆಲ್ಲ ಜನರೇಟ್ ಆಗಿರುತ್ತೆ ಅದನ್ನೊಂದ್ಸ ಚೆಕ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಎರಡು ಪೇಮೆಂಟ್ ಗೇಟ್ ವೇ ಸಪೋರ್ಟ್ ಇರುತ್ತೆ ಸೊ ಅದರ ಫೀಸ್ ಕೂಡ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ಸೊ ನಿಮಗೆ ಯಾವುದು ಕನ್ವಿನಿಯೆಂಟ್ ಫೀಸ್ ನಿಮಗೆ ಇರುತ್ತೋ ನೀವು ಅದನ್ನು ಪೇಮೆಂಟ್ ಗೇಟ್ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಪೇಮೆಂಟ್ನ ಮಾಡಿ ಒಂದು ಸ್ಪೇನೋ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ನಾನು ಯು ಪಿ ಐನ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಯು ಪಿ ಐನ ಸೆಲೆಕ್ಟ್ ಮಾಡಿಕೊಂಡು ನಂದು ಯು ಪಿ ಐ ಡಿನ ಇಲ್ಲಿ ಎಂಟ್ರ್ ಮಾಡ್ತೀನಿ ಸೊ ಅವಾಗ ನನಗೆ ರಿಕ್ವೆಸ್ಟ್ ಜನರೇಟ್ ಆಗುತ್ತೆ ಯು ಪಿ ಐ ಡಿ ರಿಕ್ವೆಸ್ಟ್ ಸೊ ಒನ್ಸ್ ಯು ಪಿ ಐ ಡಿನ ಸೆ ಎಂಟ್ರ್ ಮಾಡಿದ್ಮೇಲೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಿಮಗೆ ಫೈವ್ ಮಿನಿಟ್ಸ್ ಕೊಡ್ತಾರೆ ಫೈವ್ ಮಿನಿಟ್ಸಲ್ಲಿ ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ಒನ್ಸ್ ಪೇಮೆಂಟ್ ಎಲ್ಲ ಜನರೇಟ್ ಆದಮೇಲೆ ನಿಮಗೆ ರಿಸಿಪ್ಟ್ ಜನರೇಟ್ ಆಗಿರುತ್ತೆ ಸೊ ಈ ರಿಸಿಪ್ಟನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ನೆಕ್ಸ್ಟ್ ನೀವು ನೆಕ್ಸ್ಟ್ ಇಯರ್ ರೆಫರೆನ್ಸಸ್ಗೆ ಇಟ್ಕೋಬೋದು ಸೊ ಒನ್ಸ್ ಡೌನ್ಲೋಡ್ ರಿಸಿಪ್ಟನ್ನ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ ಸೊ ಅದನ್ನು ನಿಮ್ಮ ಫ್ಯೂಚರ್ ರೆಫರೆನ್ಸಸ್ಗೆ ನೀವು ಅದನ್ನು ಇಟ್ಕೊಳ್ಳಿ